ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ರಾಜಣ್ಣ ಅಂತ ಸರ್. ಓಕೆ. ನಾನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಓಕೆ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಸೂಪರ್ ಹಾಗೂ ಹಾಸನ ಜಿಲ್ಲಾ ಸಹಕಾರಿ ಫೆಡರೇಷನ್ನ ಮಾಜಿ ಅಧ್ಯಕ್ಷರು ಆರ್ ಎ ಡೈರೆಕ್ಟ್ರು ಸರ್ ನಾನು. ಸೂಪರ್ ಸರ್, ಸೂಪರ್ ಸರ್. ಇವಾಗ ಏನು ಬಿಸಿ ಅಂದರೆ, ಇವಾಗ ಟಾಪಿಕ್ ಬಂದು ಚನ್ನಪಟ್ಟಣ ಬೈ ಎಲೆಕ್ಷನ್ನು ಹೇಳಿ ಸರ್. ಸೊ ನಿಮಗೆ ಗೊತ್ತು, ನೀವು ರಾಜಕೀಯದವರಾಗಿ ಏನು ಅನ್ಸುತ್ತೆ ಸರ್ ಇದ್ರ ಬಗ್ಗೆ? ಸರ್, ಈಗ ಚನ್ನರಾಯಪಟ್ಟಣ ಇದು ಚನ್ನಪಟ್ಟಣ ಎಲೆಕ್ಷನ್ ಏನಾಗಿದೆ ಅಂದರೆ ಸರ್, ಇದು ಅನಿರೀಕ್ಷಿತವಾಗಿ ಬಂದಿರೋದು. ಅಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಆ ಕ್ಷೇತ್ರವನ್ನು ಸ್ಪರ್ಧಿಸಿದರು. ಸಮಯದ ಒಂದು ಇದಕ್ಕೆ ಇದು ಬಂದು ಮಂಡ್ಯ ಲೋಕಸಭಾ ಸದಸ್ಯರಾಗಿ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅದರ ಜೊತೆಗೆ ಏನಾಗಿದೆ ಅಂದರೆ, ಈಗ ಅಲ್ಲಿ ಅವರ ಒತ್ತಡದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಏನಲ್ಲಿ ಅಭ್ಯರ್ಥಿ ಆಗುವಂಥದ್ದು ಏನು ಇರಲಿಲ್ಲ. ಇದೇ ನಮ್ಮ ಎನ್ ಡಿ ಎಲ್ಲಿ ಇದ್ದಂಥ ಯೋಗೇಶ್ವರ್ ಅವರು ಅವರು ಸಹ ಟಿಕೆಟ್ಗೆ ಪ್ರಯತ್ನ ಮಾಡ್ತಾಯಿದ್ರು. ಒಂದು ರೀತಿ ಏನಾಗ್ತು ಅಂದರೆ, ಇದು ಮುಂಚೆಲ್ಲೇ ಒಂದು ರೀತಿ ಅವರು ಪಾರ್ಟಿಯನ್ನು ಬಿಟ್ಟೋಕ್ಕೆ ಎನ್ ಡಿ ಎ ಕೂಟವನ್ನು ಬಿಟ್ಟೋಕ್ಕೆ ರೆಡಿಯಾಗಿದ್ರು ಅನ್ನೋ ಕಾಣುತ್ತೆ. ಈಗ ಏನಾಗಿದೆ ಅಂದರೆ, ಅನಿರೀಕ್ಷಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗಿದ್ದಾರೆ. ಒಂದು ಕಡೆ ಯೋಗೇಶ್ವರ್ ಅವರು ನೋಡಿದ್ರೆ ಅವರು ಸುಮಾರು ಪಕ್ಷದಿಂದ ಬಂದಂಥವ್ರು, ಕಾಂಗ್ರೆಸ್ನಲ್ಲಿದ್ದರು, ಸಮಾಜವಾದಿ ಜನತಾದಳದಲ್ಲಿದ್ದರು, ಇಂಡಿಪೆಂಡೆಂಟ್ ಆಗಿದ್ದರು, ಬಿ ಜೆ ಪಿಲಿದ್ದರು, ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಸ್ವಲ್ಪ ಜನಗಳು ಅರ್ಥ ಮಾಡ್ಕೊಳ್ತಾರೆ ಯಾರ್ಯಾರು ಯಾವಾಗ ಏನೆಂತ ಪಕ್ಷಾಂತರ ಯಾಕೆ ಮಾಡ್ತಾರೆ ಅಂತ. ಅಭಿವೃದ್ಧಿಯ ದೃಷ್ಟಿಯಿಂದ ಹೋಗಿದ್ದಾರೆ. ಇಲ್ಲಿ ಏನು ನಡೀತಾ ಇತ್ತು ಅಂದರೆ, ಎನ್ ಡಿ ಎನಲ್ಲಿ ಅದು ಜಾತ್ಯತೀತ ಜನತಾದಳದ ಕ್ಷೇತ್ರ, ಅಲ್ಲಿ ಹೆಚ್ಚಿನದಾಗಿ ಕುಮಾರಸ್ವಾಮಿಯವರು ಸ್ಪರ್ಧಿಸ್ತಕ್ಕಂಥ ಕ್ಷೇತ್ರ. ಎನ್ ಡಿ ಎ ಮೈತ್ರಿಕೂಟದ ಒಪ್ಪಂದದ ಪ್ರಕಾರ ಅದು ನ್ಯಾಯವಾಗಿ ಜೆ ಡಿ ಎಸ್ಗೆ ಸಲ್ಲಬೇಕು, ಎನ್ ಡಿ ಎ ಕೂಟದಲ್ಲಿದ್ರು. ಆದರೂ ಸಹ ಕುಮಾರಸ್ವಾಮಿಯವರು ಆ ಮೈತ್ರಿ ಅಭ್ಯರ್ಥಿಯಾಗಿ ಎನ್ ಡಿ ಎ ಕೂಟದಲ್ಲಿ ಸ್ಪರ್ಧಿಸ್ಲಿ ಅಂತ ಒಪ್ಪಿಕೊಂಡ್ರು ಸಹ, ಕೊನೆ ಹಂತದಲ್ಲಿ ನೋಡಿ ಲೆಕ್ಕಾಕಿ ಚುನಾವಣೆ 3 ತಿಂಗಳವರೆಗೂ ಸುಮ್ಮನಿದ್ದು ಇನ್ನೇನು ಕೊಡ್ತಾರೆ ಅಂದಾಗ ಅವರು ಎಮ್ ಎಲ್ ಸಿ ಸ್ಥಾನಕ್ಕೂ ರಾಜೀನಾಮೆ ಕೊಟ್ಟು ಇದು ಕಾಂಗ್ರೆಸ್ನ ಕೂತಂತ್ರ. ಯಾಕೆ ಅಂತಂದರೆ, ಕಾಂಗ್ರೆಸ್ ಒಂದು 136 ಜನ ಶಾಸಕರನ್ನು ಪಡೆದಂಥ ಒಂದು ಪಕ್ಷ, ಅದು ಭಾರಿ ಬಲಾಢ್ಯವಾಗಿರ್ತಕ್ಕಂಥದ್ದು. ಈಗ ಏನಾಗಿದೆ ಅಂದರೆ, ಅಲ್ಲಿ ಆ ಜಾಗದಲ್ಲಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ನರಿಗೆ ನಿಜವಾಗಲೂ ಅಭ್ಯರ್ಥಿ ಇಲ್ಲ ಅಂತ ಸೋಚಿಸ್ತೆ. ಯಾಕೆ ಅಂತಂದರೆ, ಎಷ್ಟೊಂದು ಇದು ಮಾಡಿದ್ದಾರೆ. ಇವತ್ತು 5 ಗ್ಯಾರಂಟಿಗಳಿದ್ದಾವೆ, ಸುಭದ್ರವಾದ ಸರ್ಕಾರ ಇದೆ ಅಂತ ನಮ್ಮ ಮಾನ್ಯ ಸನ್ಮಾನ್ಯ ಶ್ರೀ ಸಿ ಎಂ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳ್ತಾ ಇದ್ದಾರೆ. ಆದರೂ ಸಹ ಅವರಲ್ಲಿ ಒಬ್ಬ ಸಮರ್ಥವಾದ ಅಭ್ಯರ್ಥಿಯನ್ನು ನಿಲ್ಲಿಸ್ತಕ್ಕಂಥ ಒಂದು ಚೈತನ್ಯ ಈ ಪಕ್ಷದಲ್ಲಿಲ್ಲ. ಈಗ ಏನೂ ಮಾಡೋಂಗಿಲ್ಲ. ಇಲ್ಲಿ ಕುಮಾರಸ್ವಾಮಿಯವರು ಸಹ ಯಾವಾಗ ಇಲ್ಲಿಂದ ಅವರು ನಮ್ಮ ಎನ್ ಡಿ ಎ ಕೂಟವನ್ನು ಬಿ ಜೆ ಪಿಯನ್ನು ಬಿಟ್ಟು ಯೋಗೇಶ್ವರ್ ಹೋದ್ಮೇಲೆ ಎನ್ ಡಿ ಎ ಕೂಟ ಸನ್ಮಾನ್ಯ ಮಾಜಿ ಹಾಲಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು, ನಡ್ಡಾ ಅವರು, ದೇವೇಗೌಡರು, ವಿಧಿಯಿಲ್ಲ ಇದೆಲ್ಲ ಒಂದು ಮೈತ್ರಿ ಅಂದಮೇಲೆ ಎಲ್ಲರದು ಬಂದಿದ್ದಿರುತ್ತೆ. ಕಾಂಗ್ರೆಸ್ಸು ಸಹ ಎನ್ ಡಿ ಎ ಅಂತ ಒಂದು ಮೈತ್ರಿ ಕೂಟ ಮಾಡ್ಕೊಂಡಿದೆ. ಅವ್ರು ಹೇಳ್ತಾರೆ ನಿಖಿಲ್ ಸ್ವಾಮಿಯವರು ಅಲ್ಲಿಂದ ಇಲ್ಲಿ ಯಾಕೆ ಬಂದರು ಅಂತ. ಸಂದರ್ಭ ಬಂದಾಗ ಸನ್ಮಾನ್ಯ ಮಾಜಿ ಆಲಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಸಹ ಬೇರೆ ಕ್ಷೇತ್ರಕ್ಕೆ ಅಂತದ್ದು ಬಾದಾಮಿಗೆ ಹೋಗಿದ್ದಾರೆ. ಅವರು ಸ್ವಲ್ಪ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಸಂದರ್ಭ ಬಂದಾಗ ಬೇರೆ ಕಡೆ ಹೋಗಿ ಬಾದಾಮಿ ಕ್ಷೇತ್ರದಲ್ಲಿ ಗೆದ್ದಿದ್ವಿ. ಇಲ್ಲಿಯೂ ಸಹ ನಿಖಿಲ್ ಸ್ವಾಮಿ ಕುಮಾರಸ್ವಾಮಿಯವರು ಆಕಾಶ್ಮೇಕ್ ಅವರೇನು ಅಭ್ಯರ್ಥಿ ಆಗಬೇಕು ಅಂತ ಏನು ಇರಲಿಲ್ಲ. ಅವರು ಮುಂಚೆನೂ ಹೇಳ್ತಾ ಇದ್ದರು, ನಾನು ಈ ಸಾರಿ ಅಭ್ಯರ್ಥಿ ಆಗಲ್ಲ, ಜನಾಭಿಪ್ರಾಯದಂತೆ ಎನ್ ಡಿ ಎ ಮೈತ್ರಿಕೂಟದ ಒಪ್ಪಂದಂತೆ ಅವ್ರು ಏನು ಹೇಳ್ತಾರೆ ಕೆಲಸ ಮಾಡ್ತೀವಿ ಅಂತ. ವಿಧಿ ಇಲ್ಲ. ಯೋಗೇಶ್ವರ ಅವರು ಯಾವಾಗ ಈ ಸ್ಥಾನವನ್ನು ತ್ಯಜಿಸಿ ಬೇರೆ ಪಕ್ಷಕ್ಕೆ ಹೋದಾಗ ವಿಧಿ ಇಲ್ಲದೆ ಈಗ ನಿಖಿಲ್ ಕುಮಾರಸ್ವಾಮಿಯವರು ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ. ಈಗ ಅಲ್ಲಿ ಸ್ಪರ್ಧೆ ಮಾಡಬೇಕಾಗಿ ಹಿಂದೆ ನಿಖಿಲ್ ಅವರು ಪಾಪ 2 ಸರಿ ಸ್ಪರ್ಧೆ ಮಾಡಿದ್ರು, ಹೇಳಿ ಸರ್, ಜನ ಅವ್ರಿಗೆ ಲೈಕ್ ಗೆಲ್ಲಿಸಲಿಲ್ಲ. ಸೊ ಈ ಸರಿ ಭಾರಿ ನಿರೀಕ್ಷೆ ಇದೆ ಸರ್. ಸರ್, ಈಗ ಒತ್ತಡನೂ ಇದೆ ಅವ್ರಿಗೆ. ಸರಿ, ನೀವು ಹೇಳೋದು ಹೇಗಿದೆ ಅಂತ ಅಂದರೆ, ಹಿಂದೆ 2 ಸಾರಿ ಒಪ್ಪಂದ ಆದ ಪ್ರಕಾರ ಈಗ ರಾಮನಗರದಲ್ಲಿ ಸೋತರು, ನೀವು ಹೇಳ್ತಿರೋ ಪ್ರಕಾರ ಮಂಡ್ಯದಲ್ಲಿ ಸೋತರು. ಅಲ್ಲಿ ಕಾಂಗ್ರೆಸ್ಸಿನ ಕುತಂತ್ರ ಅವರು ಮೈತ್ರಿ ಮಾಡ್ಕೊಂಡು ಏನೇನು ಮಾಡಿದರು ಅಂತ ಗೊತ್ತಿದೆ. ಇಲ್ಲಿ ಒಂದು ಕಡೆ ಮೈತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡೋದು, ಸರಿಯಾದ ಲೀಡ್ರುಗಳೇ ತಮ್ಮ ಕಾರ್ಯಕರ್ತರನ್ನು ಬಿಟ್ಟುಕೊಂಡು ಇದನ್ನು ವಿರೋಧಿಸ್ತಕ್ಕಂಥ ಒಂದು ಈ ಮೈತ್ರಿಕೂಟದಲ್ಲಿ ಒಂದು ಏನು ಒಂದು ಹಿಂದೇಟ ಹಾಕಿ ಅವ್ರನ್ನ ಅಲ್ಲಿ ಸೋಲ್ಸೋದಕ್ಕೆ ಅದಕ್ಕೆ ಮೇಯ್ನ್ ಕಾಂಗ್ರೆಸ್ ಅಂತ ಹೇಳ್ತೀನಿ ಸರ್. ನಾನು ಈ ಸರಿ ಗೆಲ್ತಾರೆ ಸರ್ ನಿಖಿಲ್ ಅವರು? ಖಂಡಿತ ಗೆಲ್ತಾರೆ. ಯಾಕೆಂದರೆ ಖಂಡಿತ ನಾವು ಯಾಕೆ ಹೇಳ್ತೀವಿ ಅಂದರೆ, ನಾವು ಬೇರೆ ಜಿಲ್ಲೆಯವರು, ಅಲ್ಲಿ ನಾವೆಲ್ಲ ಪ್ರವಾಸ ಮಾಡಿ ಬಂದ್ವಿ.
ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಈ ರಾಜ್ಯಕ್ಕೆ ರಚನಾತ್ಮಕವಾದಂಥ ಕಾರ್ಯಕ್ರಮಗಳು, ಸಾಲ ಮನ್ನಾ ಯೋಜನೆ ಅಡಿ ನೋಡಿದರೆ ಅವರೆಲ್ಲ ಕೈಗೊಂಡಂಥ ಕಾರ್ಯಕ್ರಮಗಳ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೈಗೊಂಡಂಥ ಕಾರ್ಯಕ್ರಮಗಳು ಈಗ ಚನ್ನಪಟ್ಟಣ ಜನಕ್ಕೆ ಕಣ್ಣು ಮುಂಡೆ ಕಾಣುತ್ತೆ. ಈಗ ಹೋಗಿದ್ದಾರೆ ಪಾಪ, ಈಗ ಇರ್ತಕ್ಕಂಥ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದಾರೆ ಇಲ್ಲಿವರೆಗೆ. ಈಗ ಹೋಗಿ ಪ್ರವೇಶ ಮಾಡಿ ನಾನು 600 ಕೋಟಿ ಅನುದಾನಗಳನ್ನು ಕೊಡ್ತಾ ಇದ್ದೀನಿ, 1000 ಕೋಟಿ ಅನುದಾನಗಳನ್ನು ಕೊಡ್ತಾ ಇದ್ದೀವಿ ಅಂದರೆ ಜನ ಅಷ್ಟೇನು ದಡ್ಡಲ್ಲ. ಇಲ್ಲಿವರೆಗೂ ಅವರು ರಾಮನಗರ ಕನಕಪುರ ಜಿಲ್ಲೆಯವರಾಗಿ ಈ ಸರಹದ್ದಿನಲ್ಲೇ ಇರ್ತಕ್ಕಂಥ ಒಬ್ಬ ನಾಯಕರು ಚುನಾವಣೆ ಬಂದಾಗ ಯಾವಾಗ ಅಲ್ಲಿ ಕುಮಾರಸ್ವಾಮಿಯವರು ಎಂ ಪಿ ಆಗಿ ಗೆದ್ದು ಆ ಸ್ಥಾನ ತೆರವಾಯಿತು, ಆ ತೆರವಾಗಿ ಬಂದಾಗ ಈ ಕೇವಲ ಈಗ 1 ತಿಂಗಳಲ್ಲಿ ಇರ್ತಕ್ಕಂಥ ಇವರು ಏನು ಅಭಿವೃದ್ಧಿಯ ಚಿಂತನೆ ಇಲ್ಲಿವರೆಗೆ ಎಲ್ಲಿತ್ತು. ಅವರು ಒಂದು ನೀರಾವರಿ ಮಂತ್ರಿಗಳಾಗಿದ್ದರು, ಡಿ ಸಿ ಎಮ್ ಆಗಿದ್ದಾರೆ, ಒಂದು ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಆಗಲಿಂದಲೂ ಸಹ ಈ ಕ್ಷೇತ್ರದ ಬಗ್ಗೆ ಅವರು ನೋಡ್ಬೋದಿತ್ತು, ಜನಕ್ಕೂ ಅರ್ಥ ಆಗುತ್ತೆ ಇವರು ಚುನಾವಣೆ ದೃಷ್ಟಿಯಿಂದ ಬಂದಿದ್ದಾರೆ ಇಲ್ಲ ಬೇರೆ ದೃಷ್ಟಿಯಿಂದ ಬಂದಿರೋ ಅಂತ ಜನಗಳಿಗೂ ಸಹ ಅರ್ಥ ಆಗುತ್ತೆ. ಸರ್, ಆಲ್ರೆಡಿ ಏನು ಚನ್ನಪಟ್ಟಣದಲ್ಲಾಗಿರ್ಬೋದು ಅಥವಾ ರಾಮನಗರದಲ್ಲಾಗಿರ್ಬೋದು ಈ ಸಾರಾಯಿ ಅನ್ನೋದು ಏನಿತ್ತು ಅದು ಬ್ಯಾನ್ ಮಾಡಿದ್ರು, ಮಾಡಿದ್ರಿ ಲಾಟ್ರಿ ಬ್ಯಾನ್ ಮಾಡಿದ್ರು, ಲಾಟ್ರಿ ಬ್ಯಾನ್ ಮಾಡಿದ್ರು. ಸರಿಬತ್ತು ಬಡ ಕುಟುಂಬಗಳು ಬೇಕಾದಷ್ಟು ಸಾರಾಯಿ ಕುಡಿದು ಮಂತನೇ ಹಾಳಾಗಿರುತ್ತೇವೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಲಾಟ್ರಿ ಯೋಜನೆಯನ್ನು ಸಾರಾಯಿಯನ್ನು ಏನಾದರೂ ಈ ರಾಜ್ಯದಲ್ಲಿ ರದ್ದು ಮಾಡಿದಂಥ ಒಬ್ಬ ಪ್ರಥಮ ಮುಖ್ಯಮಂತ್ರಿ ಅಂತಂದರೆ ನಮ್ಮ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು. ನೋಡಿ, ಇವತ್ತು ಸುಮಾರು ಬಡ ಕುಟುಂಬದ ಹೆಣ್ಣು ಮಕ್ಕಳು ಜೀವನ ಮಾಡ್ತಾಯಿದ್ದಾರೆ, ಸುಮಾರು ಜನ ಅವ್ರ ಮನೆಯಲ್ಲಿರ್ತಕ್ಕಂಥ ಗಂಡಸರೆಲ್ಲ ಈ ಕೆಟ್ಟ ಹವ್ಯಾಸಕ್ಕೆ ಒಳಗಾಗಿ ಇವತ್ತು ಕುಟುಂಬವೇ ಹೋಗ್ತಕ್ಕಂಥ ಪರಿಸ್ಥಿತಿ ಬಂತು. ಇವತ್ತು ಸದೃಢವಾಗಿ ಒಂದು ಮಹಿಳೆ ಈ ರಾಜ್ಯದಲ್ಲಿ ಸಮರ್ಥವಾಗಿ ಕೆಲಸ ನಿರ್ವಹಿಸೋಕೆ ಸಹ ಇದೊಂದು ಯೋಜನೆಯೂ ಸಹ ಸಹಕಾರಿಯಾಗಿದೆ. ಬಟ್ ಇವಾಗ ಅವ್ರು ಹೇಳ್ತಿರೋದು ಏನಂದರೆ ಅದ್ರ ಜೊತೆಗೆ ನಾವು ಗ್ಯಾಂಬ್ಲಿಂಗ್ ಆನ್ಲೈನ್ ಜೂಜ್ ಅನ್ನೋದೇನಿದೆ ಅದನ್ನು ಸಹ ಬ್ಯಾನ್ ಮಾಡ್ತೀವಿ ನಾವು ಪಕ್ಷ ಬಂದರೆ. ಈಗ ಸ್ವತಂತ್ರ ಇತಿಹಾಸದಲ್ಲಿ ಸಾಮಾನ್ಯವಾಗಿ 75 ವರ್ಷ ಆಗಿದೆ ಸರ್ ಸರ್ಕಾರ ಬಂದು ಕಾಂಗ್ರೆಸ್ ಆಡಳಿತ ಬಂದು. ಇವತ್ತು ಒಂದು ಉಪಚುನಾವಣೆಗೆ ಬಂದು ಆನ್ಲೈನ್ ಗ್ಯಾಂಬ್ಲಿಂಗ ಇದು ಮಾಡ್ತೀವಿ ಅನ್ನೋದು ಇದೆ, ಮಾಡಲಿ. ಇವ್ರಿಗೆ ಸುಮಾರು ಅಧಿಕಾರ ಈಗಾಗಲೇ ಬಂದು 2 ವರ್ಷ ಆಗಿದೆ, ಸುಮಾರು ಈ ಸ್ವತಂತ್ರ ಬಂದಮೇಲೆ ಈ ರಾಜ್ಯವನ್ನು ಆಳಿರ್ತಕ್ಕಂಥ ಒಂದು ಏಕೈಕ ಜಾತಿ ಯಾವುದೇ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ. ಆಗಲೇ ಮಾಡ್ಬೋದಿತ್ತಲ್ಲ, ಸರಾಯಿ ರದ್ದು ಮಾಡ್ಬೋದಿತ್ತು, ಜೂಜಾಟ ರದ್ದು ಮಾಡ್ಬೋದಿತ್ತು, ಈ ಆನ್ಲೈನ್ ಇದನ್ನ ರದ್ದು ಮಾಡ್ಬೋದಿತ್ತು. ಅದೆಲ್ಲ ಎಲ್ಲ ಬೆನಿಫಿಟ್ ಆಗುತ್ತೆ ಅನ್ಸುತ್ತೆ ಸರ್ ನಿಖಿಲ್ ಅವ್ರ ಗೆಲುವಿಗೆ? ಸರ್, ಯಾಕೆ ಖಂಡಿತ ನಿಖಿಲ್ ಅವ್ರ ಗೆಲುವಿಗೆ ಅಲ್ಲಿ ಕಾರ್ಯಕರ್ತರೆಯ ಮನಸ್ಸು ಮಾಡಿದ್ದಾರೆ ಸರ್. ಯಾಕೆ ನಿಖಿಲ್ ಅವರು ಅನ್ನೋದಕ್ಕಿಂತ ಅಲ್ಲಿಯ ಅಭಿವೃದ್ಧಿ. ಈಗ ನೋಡಿ, ಒಂದು ಇಗ್ಲೂರು ಅಣೆಕಟ್ಟು ಇದೆಯಲ್ಲ, ಇವತ್ತು ಹೇಳ್ತಾರೆ ಯಾರು ಒಬ್ಬರು ನೀರಾವರಿಯ ಪಿತಾಮ ಅಂತ, ಯಾಕೆ ಯೋಗೇಶ್ವರನವ್ರನ್ನ ಹೇಳ್ತಾರೆ ಗೊತ್ತಿಲ್ಲ. ಇಗ್ಲೂರು ಅಣೆಕಟ್ಟೆ ಬಗ್ಗೆ ಅದು ಬರ್ತಕ್ಕಂಥ ಈ ಇಡೀ ರಾಮನಗರ ಜಿಲ್ಲೆಗೆ ಅದು ಒಂದು ಅಭಿವೃದ್ಧಿಯಾದಂಥ ಒಂದು ಇದು ಕಾರ್ಯಕ್ರಮ. ಈಗ ಮನೆಗೆ ಏನಿರ್ಬೇಕು ಹೇಳಿ? ಬಡಲಿ ಸದಾನಂದ ಫೌಂಡೇಶನ್ ಇರಬೇಕು, ಫೌಂಡೇಶನ್ ಇರಬೇಕು, ಗಟ್ಟಿರ್ಬೇಕಾದ್ರೆ ಅದ್ರ ಮೇಲೆ ಎಷ್ಟು ಮನೆನಾರು ಕಟ್ಬೋದು. ಅವರು ಫೌಂಡೇಶನ್ ಹಾಕಿ ಒಂದು ಇಗ್ಲೂರು ಡ್ಯಾಮ್ ಕಟ್ಟಿರೋದ್ರಿಂದ ನೀರು ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸದಾನಂದ ಗೌಡರು ಕೊಟ್ಟಿದ್ದಾರೆ, ಜನಗಳು ಚಿಂತನೆ ಮಾಡ್ತಾರೆ, ಸುಮಾರು ಜನ ಇದ್ದಾರೆ. ಈ ಯೋಜನೆ ಯಾವಾಗ ಬತ್ತು, ಈ ಡ್ಯಾಮ್ ಯಾವಾಗ ಬತ್ತು ಅಂತಕ್ಕಂಥ ಚಿಂತನೆ ಮಾಡಿ ಓಟ್ ಕೊಡ್ತಕ್ಕಂಥ ಒಂದು ತಿಳುವಳಿಕೆ ನಮ್ಮ ಜನಗಳಿಗೆಲ್ಲ ಇದೆ.